ರಾಯರ ಮುಂದೆ ನಿಂತ್ಕೊಂಡು ಹೇಳ್ತೀವಿ, ನಾವು ಏನು ಅನ್ಕೊಂಡಿದ್ವಿ ಅದಕ್ಕಿಂತ ಖಂಡಿತ ಒಳ್ಳೇದಾಗಿದೆ. ರಾಯರ ಕೃಪೆಯಿಂದ ಖಂಡಿತ ನವೆಂಬರ್ 15 ನಾನು ಪೂಜೆ ಮಾಡಿದ್ದೀನಿ. ಆಗಿ 2-3 ವಾರಕ್ಕೇ ನಾವು ಮನೆ ಪೂಜೆ ಮಾಡಿ ಮನೆ ಕಂಪ್ಲೀಟ್ ಆಯಿತು. ಲಾಸ್ಟ್ ಆಗಸ್ಟ್ 14 ನಮ್ಮ ಗೃಹ ಪ್ರವೇಶ ಆಯಿತು. ನಾನು ಅದಕ್ಕೆ ಧನ್ಯವಾದ ಸಲ್ಸಕ್ಕೆ ಬಂದಿದ್ದು. ನಮ್ದು ಆಯಿತು ಅದು, 21 ವಾರನೂ ಆಗಿ 18 ವಾರನೂ ಆಗಿ June 8 ಪೂರ್ಣಾವತಿ ಹೋಮ ಅಂತ ಮಾಡ್ತಾರೆ, ಕಾಯಿ ಕಟ್ಟಿ ನಾವು ಪೂಜೆ ಮಾಡ್ಬೇಕು, ಅದು ಆಯಿತು. ಆಮೇಲೆ ರಾಯರ ರಕ್ಷತೆ ಕೊಡ್ತಾರೆ, ಅದನ್ನು ತಲೆ ಮೇಲೆ ಹಾಕ್ಕೊಂಡ್ರೆ ರಾಯರ ಆಶೀರ್ವಾದ ಇರುತ್ತೆ ಅಂತ. ಅದು ಖಂಡಿತ ನಾನು ಹೇಳಿಲ್ವ ಸರ್, ನಮ್ಗೆ ಇವಾಗಲೂ ನಂಬ್ತೀವಿ, ನಾವು ರಾಯರ ಮುಂದೆ ನಿಂತ್ಕೊಂಡು ಹೇಳ್ತೀವಿ. ಅದು ಎಷ್ಟು ಒಂದು 7-8 ವರ್ಷದಿಂದ ಪ್ರಾಪರ್ಟಿ ಯಾವುದೋ ಲಿಟ್ಟಿಗೆ 18 ಇಲ್ಲಿ ಬಂದಾಗ ನಾನು ಹೇಳಿದ್ನಲ್ಲ, ಅಕ್ಟೋಬರಲ್ಲಿ ಬಂದೆ, ಮಾರ್ಚಲ್ಲಿ ಒಂದು ಸ್ವಲ್ಪ ಪ್ರೋಗ್ರೆಸ್ ಆಯಿತು. ಗೌರ್ಮೆಂಟ್ ಅವೇನು ಮಾಡಿಲ್ಲ, ಏನು ಎತ್ತಿಲ್ಲ, ಅಷ್ಟು ದಿವಸದಿಂದ ಅವರು ಓಡಾಡಿದ್ದಾರೆ. ಲಿಟ್ರಲಿ ಚಪ್ಪಲಿನೇ ಸೌದೋಗಿದೆ ನಮ್ಮದು. ಆ್ಯಕ್ಚುಲಿ ಬರಬೇಕಾಗಿದ್ದೆ, ಇನ್ನೇನು ಬೇರೆ ಥರ ಏನಲ್ಲ ಅವ್ರಿಗೆ ಆದರೆ ನಾನು ಅದನ್ನು ಮಾತ್ರ ಹೇಳ್ತೀನಿ, ಅಲ್ಲಿ ಬಂದಾಗ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು, ನಾವೇನು ಮಾತಾಡಿಲ್ಲ. ಆಮೇಲೆ ನನಗೆ ಇವಾಗ ಅನಿಸುತ್ತೆ ನಾನು ರಾಯರು ನನ್ನ ಮೇಲೆ ಮುನ್ಸಿದ್ದಾರೇನೋ, ಅದು ತಿರ್ಗಾ ಅಲ್ಲೇ ನಿಂತೋಗಿದೆ. ನಾನು ಅದಕ್ಕೆ ಅಂದೆ ತಿರ್ಗಾ ಬರಬೇಕು ರೀ, ಆಗುತ್ತೋ ಬಿಡುತ್ತೋ ಅದು ಬೇರೆ ವಿಷಯ, ನಮ್ಮ ಋಣದಲ್ಲಿದ್ದರೆ ಅದಾಗುತ್ತೆ, ಬಟ್ ರಾಯರ ಸೇವೆ ಮಾಡೋದು ನಮ್ಮ ಕರ್ತವ್ಯ ಅಂತ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಫೋನಲ್ಲಿ ನಾನೇ ಮನಸ್ಸಿಗೆ ನಾನೇ ಬೇಡ್ಕೊಳ್ಳೋದು, ಈಗ ಆಂಟಿಗೂ ಅಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೆ, ಅಯ್ಯೋ ನಮಗೆಲ್ಲ ಎಲ್ಲಾಗುತ್ತೆ, ಮಿಡಲ್ ಕ್ಲಾಸ್ ಅವ್ರಿಗೆ ಎಲ್ಲ ಶ್ರೀಮಂತರಿಗೆ ಶ್ರೀಮಂತರಾಗುತ್ತೆ, ಬಡವರು ಹಂಗೆ ಇರ್ತೀವಿ ನಾವು ಮಿಡಲ್ ಕ್ಲಾಸ್ ಅವರು ಅಂತ ಫೋನಲ್ಲಿ ಏನಾರ ನಾನು ನೋಡ್ತಾ ಇದ್ದು ಹಿಂಗೆ ಬೇಜಾರು ಮಾಡ್ಕೊಂಡು ರಾಯರ ಹತ್ರ ಮಾತಾಡ್ದಂಗೆ ಮನಸ್ಸಲ್ಲಿ ಮಾತಾಡ್ತಿರುವಾಗ ತಕ್ಷಣ ನನ್ನ ಫೋನು ಸ್ಕ್ರಾಲ್ ಮಾಡಿದ್ರೆ ರಾಯರ್ ಫೋಟೋ ಬಂದ್ಬಿಡುತ್ತೆ. ನಿಂಗೆ ಕೇಳಿಸ್ಕೊಂಡ ನಂದನ್ನ ಅಂತ ನನಗೆ ನಾನು